ನೈಸ್ ಅಕ್ರಮದ ವಿರುದ್ಧ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಅವರು ಪದೇ ಪದೇ ಮಾತನಾಡುತ್ತಾನೆ ಇದ್ದಾರೆ ನೈಸ್ ಅಕ್ರಮದ ವಿರುದ್ಧವಾಗಿ ಸಿಡಿದಿದ್ದಾರೆ ಈಗ ಹೆಚ್ಡಿ ಕುಮಾರಸ್ವಾಮಿ ಪ್ರಧಾನಿ ಮೋದಿಗೆ ದೂರು ನೀಡುವುದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಮುಂದಿನ ವಾರ ದೆಹಲಿಗೆ ತೆರಳಲಿದ್ದಾರೆ ಹೆಚ್ಡಿ ಕುಮಾರಸ್ವಾಮಿ ಅವರು ವಿದೇಶದಿಂದ ವಾಪಸ್ ಬಂದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡುತ್ತಾರೆ ಹೆಚ್ಡಿ ಕುಮಾರಸ್ವಾಮಿ ಅವರು ನೈಸ್ ಅಕ್ರಮ ಕುರಿತು ದೂರು ಸಲ್ಲಿಸಲು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಹಿಂದೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದನ್ನ ನಾವು ಗಮನಿಸಿದ್ವಿ ಪ್ರಧಾನಮಂತ್ರಿಗಳ ಬಳಿ ಹೋಗ್ತೀನಿ ನಾನು ಅವರಿಗೆ ನೇರವಾಗಿ ದೂರನ್ನ ನೀಡ್ತೀನಿ ಅವರೇ ಕ್ರಮ ತೆಗೆದುಕೊಳ್ಳಲಿ ಅಂತ ಕಾಂಬೋಡಿಯಾದಲ್ಲಿದ್ದಾರೆ ಈಗ ಅವರು ಕಾಂಬೋಡಿಯಾದಿಂದ ಬಂದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡುತ್ತಾರೆ ಸರ್ಕಾರದ ವಿರುದ್ಧವಾಗಿ ಸಾಲು ಸಾಲು ಆರೋಪಗಳನ್ನು ಮಾಡುತ್ತಾ ಇರೋದು ಕುಮಾರಸ್ವಾಮಿ ಅವರು ಮುಂದಿನ ವಾರ ದೆಹಲಿಗೆ ತೆರಳಲಿದ್ದಾರೆ ಹೆಚ್ಡಿ ಕುಮಾರಸ್ವಾಮಿ ಅವರು ಆರೋಪಗಳ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ವಿದೇಶದಿಂದ ವಾಪಸ್ ಬಂದ ಬಳಿಕ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡುತ್ತಾರೆ ಹೆಚ್ಡಿಕೆ ಬಹಳ ಪ್ರಮುಖವಾಗಿ ನೈಸ್ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಪ್ರಧಾನಮಂತ್ರಿಗಳಿಗೆ ದೂರನ್ನು ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಮುಂದಿನ ವಾರ ದೆಹಲಿಗೆ ತೆರಳುತ್ತಾರೆ ವಿದೇಶದಿಂದ ವಾಪಸ್ ಬಂದ ಬಳಿಕ ಈಗಾಗಲೇ ಕಾಂಬೋಡಿಯಾದಲ್ಲಿದ್ದಾರೆ ಪ್ರವಾಸದಲ್ಲಿ ಮುಗಿಸಿಕೊಂಡು ಬಂದ ನಂತರ ನೇರವಾಗಿ ಪ್ರಧಾನಮಂತ್ರಿಗಳ ಬಳಿಗೆ ಹೋಗಿ ನೈಸ್ ಅಕ್ರಮದ ಬಗ್ಗೆ ದೂರನ್ನು ನೀಡುತ್ತಾರೆ